ನಾವಿಬ್ರು ಕತೆ ನೋಡಿ ಇಲ್ಲಿ ಗಾಡಿ ತಂದ್ಕೊಂಡಿವಿ ಏನೋ ಮಾತಾಡೋಣಂತ, ಇಬ್ರಿಗೂ ಮಾತು ಬರ್ತಿಲ್ಲ. ಎನ್ಎಸ್ ವ್ಲಾಗ್ ಅಂತ ಹೇಳ್ಬಿಟ್ಟು ಆರ್ ಎಕ್ಸ್ ಅಲ್ಲಿ ಇಳಿತಿ ಏನಂತ ಅನ್ಕೋಬಿಡಿ, ಎನ್ಎಸ್ ವ್ಲಾಗೇ ಮಾಡೋಣ. ಬಟ್ ನನ್ನ ಗಾಡಿ ನಾನು ಬಂದಿದ್ದಲ್ಲ, ಬನ್ನಿ ಇವಾಗ ಹೋಗೋಣ ಬೇಕಾದ್ರೆ. ಗೈಸ್ ಹೆಂಗಿದೆ ವೆದರ್? ಸಾರಿ ವ್ಯೂ ಹೆಂಗ್ ಕಾಣ್ತಿದೆ ಗುರು? ವ್ಯೂ ಆ ವ್ಯೂ ಜೊತೆ ಒಂದ್ ತಂದಾಕೊಂಡಿ ನೋಡಿ, ದಿ ಲೆಜೆಂಡ್ರಿ ಎನ್ಎಸ್ 200. ಎಷ್ಟು ಫ್ಯಾನ್ ಬೇಸ್ ಇದೆಯಲ್ಲ ಎನ್ಎಸ್ ಗೆ ಮಾತ್ರ. ಬಟ್ ನನಗೂ ಒಂದ್ ಕಾಲ, ನಾನು BS3 ವಿಡಿಯೋ ಮಾಡಿದಾಗ ರೆಡ್ ಕಲರ್ ಗಾಡಿದು ಅದನ್ನು ಹೇಳ್ಕೊಂಡಿದ್ದೀನಿ. ನಾನು ಫಸ್ಟ್ ತಗೊಳಕ್ ಕೊಟ್ಟಿದ್ದು ಆರ್ ಎಕ್ಸ್ ಅಲ್ಲ, ಎನ್ ಎಸ್ ತಗೊಳಕ್ ಕೊಟ್ಟಿದ್ದು. ಬಟ್ ಏನ್ ಮಾಡ್ಲಿ, ಬಟ್ ನನಗೊಂದು ರಾ ಪವರ್ ಬೇಕು ಅಂತ ಅನ್ಸಿದಾಗ ಕೊನೆ ನಾನು ತಗೊಂಡಿದ್ದು ಆರ್ ಎಕ್ಸ್. ಬಟ್ ಈ ಗಾಡಿ ಏನು ಪವರ್ ಇಲ್ಲ ಅಂತಲ್ಲ. ಬಟ್ ಇವತ್ತೇನು ಮ್ಯಾಟ್ರ್ ಅಂದರೆ ಗೊತ್ತಲ್ಲ, ನಾರ್ಮಲ್ ತಮ್ಮನೇ ನೋಡಿರ್ತಿರಲ್ಲ, ಈ ಗಾಡಿನ ರಿವ್ಯೂ ಮಾಡಿ ಓಡಿಸಿ ನನಗೆ ಈ ಗಾಡಿನ ಎಕ್ಸ್ಪೀರಿಯನ್ಸ್ ಮಾಡಿ ಈ ಗಾಡಿ ಫೀಲ್ ನೋಡಬೇಕು, ಹಂಗೆ ಅದ್ರ ಜೊತೆ ನಿಮಗೂ ನಾನು ಶೇರ್ ಮಾಡಬೇಕು ಅನ್ನೋ ರೀಸನ್ಗೋಸ್ಕರ ಈ ವಿಡಿಯೋ ನಿಮಗೋಸ್ಕರ. ಹಂಗೆ ಎಲ್ಲ ಎನ್ ಎಸ್ ಲವರ್ಸಿಗಪ್ಪ, ಬಟ್ ನನಗೆ ಈ ವಿವೋ ಮಾತ್ರ ಸೈಕ್ ಆಗಿದೆ. ಇದು ಹೆಂಗಿದೆಯಲ್ಲ ಗುರು, ಬಟ್ ಒಂದು ಗಾಡಿ ಅಂತ ಬಂದಾಗ ಗಾಡಿನ ಓಡಿಸಿ ಒಂದು ಅದರಲ್ಲಿ ಏನು ಪವರ್ ಇದೆ ಅಂತ ಹೇಳೋಕ್ಕಿಂತ ಗಾಡಿ ಡೀಟೇಲ್ಸ್ ಫಸ್ಟ್ ಹೇಳಬೇಕು. ರಿವ್ಯೂ ಅಂತ ಬಂದಮೇಲೆ ಗಾಡಿ ಡೀಟೇಲ್ಸ್ ಇದ್ದಲ್ಲ ಅದು ರಿವ್ಯೂ ಆಗುತ್ತೆ ಗುರು, ಹೋಗಲಿ. ಸೊ ಹಂಗಾಗಿ ಬನ್ನಿ, ಗಾಡಿದು ಒಂದು ಲೈಟಾಗಿ ಒಂದು ಡೀಟೇಲ್ಸ್ ನೋಡೋಣ, ಅದಾದಮೇಲೆ ನೆಕ್ಸ್ಟು ರೈಡ್ ರಿವ್ಯೂ, ಫಸ್ಟು ಗಾಡಿ ಡೀಟೇಲ್ಸ್ ನೋಡೋಣ. ಗೈಸ್ ಮೇನ್ ಮ್ಯಾಟ್ರಿಕ್ ಬರೋಣ, ಒಂದು ಸ್ವಲ್ಪ ಡೀಟೇಲ್ಸ್ ನೋಡ್ಕೊಂಡು ಬೇಗ ರೈಡ್ ರಿವ್ಯೂ ಮಾಡೋಣ. ತುಂಬ ಇಷ್ಟ ನನಗೆ ಗಾಡಿ ಇಂಜಿನ್ ಅಂತ ಬಂದರೆ 199 cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡು 4-stroke ಇಂಜಿನ್ ಗುರು ಇದು. ಅದಾದ ಮೇಲೆ ಪವರ್ ಅಂತ ನೋಡಿದರೆ 24 horsepower ಏನೋ ಪ್ರೊಡ್ಯೂಸ್ ಮಾಡುತ್ತೆ. ಹಂಗೆ ಮೈಲೇಜ್ ಅಂತ ನೋಡಿದರೆ ಅಷ್ಟು ಪ್ರೊಡ್ಯೂಸ್ ಮಾಡೋದಕ್ಕೆ 40 mileage ಅಂತ ಹೇಳ್ತಾರೆ. ಬಟ್ ಹೆಂಗಿದ್ರು ಒಂದು 38-37 ಪಕ್ಕ ಕೊಟ್ಟೆ ಕೊಡುತ್ತೆ, ಮಿಸ್ಸೇ ಇಲ್ಲ. ಅದಾದಮೇಲೆ ಟ್ಯಾಂಕ್ ಕೆಪಾಸಿಟಿ ಬಂದರೆ ನಿಮಗೆ 12 liter ಗುರು. ಗ್ರೌಂಡ್ ಕ್ಲಿಯರೆನ್ಸ್ ನೋಡೋಣ, ಇರೋದೇ ಇಷ್ಟ ಗುರು ಇದಕ್ಕೆ. 168 mm ಗ್ರೌಂಡ್ ಕ್ಲಿಯರೆನ್ಸ್, ಬಟ್ ಸಾಕು, ಏನು ಯಾವ ಅಂಪ್ಗಳಿಗೆ ಏನು ತಡೆಯುತ್ತೆ ಇದಾಗುತ್ತೆ ಅನ್ನೋದೇನಿಲ್ಲ. ಇಂಜಿನ್ ಒಂದು ಮಿಸ್ ಮಾಡಿದೆ, ಗಾಡೀಲಿ 3-valve spark 4-valve FITDSI ಇಂಜಿನ್ ಇರೋದು ಗುರು ಇದ್ರಲ್ಲಿ ಗಾಡೀಲಿ. ಅದಾದ ಮೇಲೆ ಟೈರ್ಸ್ ನೋಡೋಣ, ಫ್ರಂಟ್ ಟೈರ್ ಬಂದು 100/18 ಸೆಕ್ಷನ್ ಬರುತ್ತೆ, ಬ್ಯಾಕ್ ಟೈರ್ ಬಂದು 130/70 ಸೆಕ್ಷನ್ ಬರುತ್ತೆ. ಅದಾದಮೇಲೆ ಫ್ರಂಟು ಬ್ಯಾಕು ಎರಡು ಡಿಸ್ಕು. ಫ್ರಂಟ್ ಡಿಸ್ಕ್ ಬಂದರೆ 300 mm ಇಲ್ಲಿ ಕಾಣ್ತಿದ್ಯಾ ವಿತ್ ABS. ಬ್ಯಾಕ್ ಡಿಸ್ಕ್ ಅಂತ ಬಂದರೆ 230 mm ಇದು ವಿತ್ ABS. 200 cc ಗಾಡಿಗೆ 2 ABS ಕೊಡ್ಕೊಂಡು ಒಳ್ಳೆ ಮಸ್ತಾಗಿ ನಿಲ್ಲಿಸ್ಬೋದು ಬಿಡಿ, ಆಟ ಆಡ್ಬೋದು ಗಾಡೀಲಿ. ಇದು ಸಣ್ಣ ಪುಟ್ಟ ಡೀಟೇಲ್ಸ್, ಮೈನ್ ಡೀಟೇಲ್ಸೇ ಬಿಡಿ. ಇನ್ನೇನು ಇಂಜಿನು ಟೈರ್ಸು ABS ಅದು ಇದು ಅಂತ ಹೇಳಿದ್ಮೇಲೆ, ಅದಾದಮೇಲೆ ಫ್ರಂಟ್ ಮೀಟ್ರ್ ನೋಡ್ತೀರಾ, ಆನ್ ಮಾಡಿದ್ರೆ ನಿಮಗೆ ಇದೊಂದು RPM ಮೀಟ್ರ್ ಹಿಂಗೆ ಹೊಡ್ಕೊಂಡು ಹೋಗುತ್ತೆ. ಅದಾದಮೇಲೆ ನ್ಯೂಟ್ರಲ್ ತೋರಿಸುತ್ತೆ, ಬ್ಯಾಟ್ರಿ ತೋರಿಸುತ್ತೆ, ಹೀಟ್ ತೋರಿಸುತ್ತೆ, ಇಂಡಿಕೇಟರು, ಮತ್ತು ಇಲ್ಲಿ ಫ್ಯೂಯಲ್ ಗೇಜು, ಮತ್ತು ಇಲ್ಲಿ ಸ್ಪೀಡೋ ಮೀಟರಲ್ಲಿ ಎಷ್ಟು ಸ್ಪೀಡ್ ಅಂತ ತೋರಿಸುತ್ತೆ, ಮತ್ತು ಟೈಮ್ ತೋರಿಸುತ್ತೆ, ಎಷ್ಟು ಕಿಲೋಮೀಟ್ರ್ ಓಡಿದೆ ಅಂತ ತೋರಿಸುತ್ತೆ. ಸಿಂಪಲ್ ಮತ್ತು ABS ಆನ್ ಆಗಿದೆ. ಮಾಡಿಸಿರೋದು ಮಾಡಿಫೈ ಅಂತ ಏನು ಜಾಸ್ತಿ ಕಾಣ್ತಾ ಇಲ್ಲ, ಅಕ್ಷಯಣ್ಣ ಹಂಗೆ ಗೊತ್ತಿರೋರು ನಮ್ಮ ಜೊತೆ, ನಾನು ಅವ್ರ ಜೊತೆ ಕೆಲಸ ಮಾಡೋದು. ಇನ್ಸ್ಟಾಗ್ರಾಮ್ ID ಇದೆ, ಬೇಕಾದ್ರೆ ಒಂದ್ಸರಿ ಫಾಲೋ ಮಾಡ್ಕೊಳ್ಳಿ. ನನಗೆ ಇದು ತುಂಬ ಇಷ್ಟ ಇದೆ ಏನು ಗೊತ್ತಾ, ಅಣ್ಣ ಇಲ್ಲಿ ಒಂದು ಅಕ್ಸಿದೆ ನೋಡಿ, ಕನ್ನಡಿಗ, ಇದೊಂದು ಹೆವಿ ಇಷ್ಟ ಆಯಿತು ಗುರು. ಅದಾದಮೇಲೆ ಫ್ರಂಟ್ ಇನ್ನೊಂದಿದೆ, ಯಾವುದು ಗೊತ್ತಾ, ಇದೊಂದು ಕುದುರೆ ಲೋಗೋ. ಬಟ್ NS ಈ ಇದಕ್ಕೂ ಸಖತ್ತಾಗಿದೆ ಇದು ಮಾತ್ರ ನೋಡೋಕ್ಕೆ. ಅದಾದಮೇಲೆ ನಮ್ಮದು ನಾರ್ಮಲಾಗಿ ಗಣಪತಿ ಮಾತ್ರ ಯಾವಾಗಲೂ ಇರಲೇಬೇಕು, ನಾನಂತೂ ಹಾಕ್ಸಿಲ್ಲ ಬಿಡಿ, ಆದರೂ ಇದೆ. ಬಟ್ ಇಲ್ಲಿ ನೋಡಿ ಇದಕ್ಕಿದಕ್ಕು ಮ್ಯಾಚಿಂಗ್ ಹೆಂಗಿದೆ. ಅದು ಆದಮೇಲೆ ಗಾಡಿದೊಂದು ಸೌಂಡ್ ನೋಡೋಣ, ಗಾಡಿ ಹೋಗ್ತಾ ಎಲ್ಲರೂ ನಿಲ್ಲಿಸ್ಬಿಟ್ಟು ಸೌಂಡ್ ಚೆಕ್ ಮಾಡೋಣ. ಇನ್ನು ನೆಕ್ಸ್ಟ್ ಏನಿದ್ರು ರೈಡ್ ರಿವ್ಯೂ ಸಿಂಪಲಾಗಿ ಹೇಳಿದ್ದೀನಿ, ಜಾಸ್ತಿ ಏನು ಎಕ್ಸ್ಪ್ಲೇನ್ ನಾನು ಮಾಡೋಕ್ಕೆ ಹೋಗಿಲ್ಲ. ಆಯ್ತಾ ಗೈಸ್, ಬೇಜಾರು ಮಾಡ್ಕೋಬಿಡಿ, ನೆಕ್ಸ್ಟು ಏನಿದ್ರು ರೈಡಲ್ಲಿ ಸಿಗೋಣ. ಎಕ್ಸಾಸ್ಟ್ ಸೌಂಡ್ ಇಲ್ಲಿ ಕೇಳಿಸಿದೆ, ಎಲ್ಲಿ ಕೇಳಿಸೋಣ?
ಅವತ್ತು ಇದೇ ಸ್ಪಾಟಲ್ಲಿ ನಿಂತ್ಕೊಂಡು ಆ ಗಾಡಿ ಓಡಿಸಿದ್ದೆ. ಗೈಸ್ ಲೈಟ್ ತಗೊಂಡು ಪವರ್ ಚೆಕ್ ಮಾಡೋಣ. ಅಯ್ಯೋ ನಮ್ಮನ ಇವ ಬೈಕ್ ಬಸ್ಸಿದ್ದ ಯಾವರು ಗಾಡಿ ರಿವ್ಯೂ ಅಂತ ಅನ್ಕೋಬಿಡಿ, ನೇಚರ್ ನೋಡ್ಕೋಬಿಡಿ ಸಾಕು ಅಷ್ಟೇ. ಆರಾಮ ಗಾಡಿ ಪಡಿ ಗಾಡಿ ಓಡ್ತಾ ಇರುತ್ತೆ. ಬಟ್ ಇಲ್ಲಿಂದ ಮುಂದೆ ಒಳ್ಳೆ ಕರ್ವ್ ರೋಡ್ ಇದೆ, ಒಳ್ಳೆ ಸ್ಟ್ರೆಚ್ ಅಲ್ಲ. ಅವತ್ತು ಇಲ್ಲೇ ತಂದಾಕಿದ್ದೆ ಸೇಮ್ ಸ್ಪಾಟ್, ಇವತ್ತು ಇದೇ ಸೇಮ್ ಸ್ಪಾಟ್. ಬಟ್ ಈಗ ನಾನು ಈ ಗಾಡೀಲಿ ನೋಡಿದ್ದು ನಾರ್ಮಲ್ ಪಲ್ಸರ್ ಎನ್ ಎಸ್ ಟು ನಾನು ಬೇಜಾನ್ ಓಡಿಸಿದ್ದೀನಿ. ಬಟ್ ಈ ಗಾಡೀಲಿ ಏನೋ ಒಂಥರ ಸಖತ್ ಬೇಸಿ ಸೌಂಡು ನೋಡಿಬೇಕಾರೆ ಚೆಕ್ ಮಾಡ್ತೀನಿ. ಸ್ಟಾರ್ಟ್ ಮಾಡಿಬಿಟ್ಟು ನೋಡಿ. ಅಲ್ಲ ಬೇಜಾನ್ ಸೌಂಡ್ ಇದೆ, ಹೆವಿ ಬೇಸ್ ಇದೆ ಮಾತ್ರ ಗಾಡಿ. ಬಟ್ ಸೈಕ್ ಆಗಿದೆಯಲ್ಲ ರೋಡಿದು, ಸೈಕ್ ರೋಡಿಗೆ ಸೈಕ್ ಗಾಡಿ. ಆದ್ರೂ ರೋಡ್ ಎಲ್ಲ ಸಖತ್ತಾಗಿದೆಯಲ್ಲ ಕರ್ವ್ ಇದು. ಎಷ್ಟು ದೂರ ಶಾಂತವೇರಿ ಕರೆಕ್ಟಾಗಿ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಅಲ್ಲ ಶಾಂತವೇರಿ ಮಳೆಗಾಲದಲ್ಲೇ ಬರ್ಬೇಕಾ ಅಂತ ಇದು ನೋಡಕ್ಕೆ. ಇನ್ನು ಮತ್ತೆ ಇವಾಗ್ಲೇ ಹೆಂಗ್ ಕಾಣ್ತಿದೆ ನೋಡಿರೋದು. ಇದರಲ್ಲಿ ಹೆಂಗ್ ಕುಗ್ಸುತ್ತೆ ನೋಡು ನೋಡಿಲ್ಲಿ. ಇದೇನಾ? ಇಲ್ಲೂ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ, ವ್ಯೂ ಪಾಯಿಂಟ್. ಕಡಕ್ನಾಥ್ ಕೆಜಿ ಅಷ್ಟಿದೆ.
ಈ ತರ ಊರೊಳಗೆಲ್ಲ ಆರ್ ಎಕ್ಸ್ ಚಂದ. ಇದೆ ಸ್ಕೂಲ ಶಾಂತಿವಾಯಿ ಸ್ಕೂಲ್. ಅಬ್ಬಾಬಾಬಾಬ ಸಖತ್ತಾಗಿದೆ ಇದು. ಓ ಶಾಂತಿವೇರಿ ಅಂದ್ರೆ, ನಾನು ಶಾಂತಿವೇರಿ ಅಂದ್ರೆ ತುಂಬಾ ದೊಡ್ಡದು ಅನ್ಕೊಂಡಿದ್ದೆ ಸಿಟಿ. ಮತ್ತೆಂತೂ ಎನ್ ಎಸ್ ವ್ಲಾಗ್ ಮುಗೀತು. ನಾವು ಮನೆಗೆ ಹೋಗುವ ಸಮಯ ಇಲ್ಲ. ಇದೊಂದು ವ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೇ ಹೋಗ್ತೀನಿ. ಮನೆಗೆ ಹೋಗಿ ನೆಟ್ ಸಿಗಲ್ಲ ಗುರು, ಮತ್ತು ಟೈಮ್ ಸಿಗಲ್ಲ, ಹಿಂಸೆ ಆಗ್ಬಿಡುತ್ತೆ. ಮತ್ತು ನಾಳೆ ನೈಟು, ಸಾರಿ ನಾಳೆ ಸಂಜೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದಕ್ಕೆ ಅಪ್ಲೋಡ್ ಮಾಡಿ ಹೋಗ್ಬಿಟ್ರೆ ಬೆಸ್ಟ್. ಸಂಪ್ರದಾಯ ಪ್ರಕಾರ ಗೇಟ್ ಹಾಕ್ತೀನಿ.